ना टेपल देवस्थान चर्च देवालय मत मस्जिद एनर्जी नमदा नम हड़बर अंद्रे नम टेपल कटद्री राज हल का टेपल कटी सो राज प्लान टेपल कटो चर्च कटो मस्जिद ना कटो इवेल एनर्जी फील्ड अंत मैग्नेटिक फील्ड एनर्जी एनर्जी न प्रोड्यूस एनर्जी को स्थल उदाहरण सिंपल आगे कॉन्सेप्ट सिंपल अर्थम शॉर्ट फॉर्म अल्लीक हिंदी ओके साइंस अंत प्रूव मोदी हल्दी ओल्ड ओल्ड इनफार्मेशन टेंपल्स मस्जिद चर्च ಅಳೆ ಟೆಂಪಲ್ಸ್ ಅಳೆ ಅಳೆ ಕಾಲ ಅಂತ ತಗೊಂಡ್ರೆ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಅಳಬರು ಅಂದ್ರೆ ಸೈಂಟಿಫಿಕಲಿ ನಾಲೆಜ್ ಹೊಂದಿದ್ದ ಕಾಲದಲ್ಲಿ ಅಂದ್ರೆ ಈಗ ನಾವು ಫಾರಿನರ್ಸ್ ಕೊಟ್ಟಿರತಕ್ಕಂತ ಕ್ಯಾಲ್ಕುಲೇಷನ್ಸ್ ಯೂಸ್ ಮಾಡ್ತಿರ್ತೀವಿ ಅಳೆ ಕ್ಯಾಲ್ಕುಲೇಷನ್ಸ್ ನಮ್ಮತ್ರ ಇತ್ತಲ್ಲ ಅದು ಬಹಳ ಒಳ್ಳೆ ಸಿಸ್ಟಮ್ ಚೆನ್ನಾಗಿತ್ತು ಆತರ ಕಾಲದಲ್ಲಿ ಅವರು ಏನು ಮಾಡಿದ್ರು ಅಂದ್ರೆ ಟೆಂಪಲ್ಸ್ ನ ಕಟ್ಟು ಟೆಂಪಲ್ಸ್ ನ ಕಟ್ಟುವಾಗ ಅವರು ಪಿರಮಿಡ್ ಶೇಪ್ ಅಲ್ಲಿ ಇದನ್ನ ಕಟ್ಟು पिरामिड शेप नार्मली टेंपल डिग्री 50 मिनट्स एंगल इट रिसीव दि पॉजिटिव एनर्जी एनर्जी रिसीव शेपल कट टॉकिंग अबाउट वेरी ओल्ड सिस्टम्स टॉकिंग अबाउट वेरी ओल्ड सिस्टम नम हर हल हल काल नम मूदर नम सिद्धर सिस्टम टेंपल्स न कटिद ಸೆಂಟ್ರಲ್ಲಿ ವಿಗ್ರಹ ಈಗ ಸನ್ ಮರ್ಕ್ಯುರಿ ವೀನಸ್ ಅರ್ಥ ಮಾರ್ಚ್ ಜುಪಿಟರ್ ಈ ಎನರ್ಜಿ ಇರುತ್ತಲ್ಲ ಈ ಎನರ್ಜಿ ಒಬ್ಬರು ಮಾಡೆಲ್ ಕಡಿಮೆ ಇದೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಜಾತಕದಲ್ಲಿ ಈಗ ಒಂದು ಜಾತಕ ಅಂತ ತಗೊಳ್ಳೋಣ ಸಿಂಪಲ್ ಆಗಿ ಒಂದು ಜಾತಕ ಅಂತ ತಗೊಂಡ್ರೆ ಈಗ ಮಕರ ಲಗ್ನ ಮಕರ ಲಗ್ನ ಅಂತ ತಗೊಂಡ್ರೆ ಮಕರ ಲಗ್ನ ಕೊಡ್ಕದ್ರೆ ಬಾಲಕಾಧಿಪತಿ ಕುಜ ಮಾರಕಾಧಿಪತಿ ಅಂದ್ರೆ ಶನಿ ಮತ್ತೆ ಸೆವೆನ್ ಪ್ಲಾಟ್ ಚಂದ್ರ ಬಟ್ ಯೋಕರಕ ಯಾರು ಒಳ್ಳೆ ಗ್ರಹ ಯಾವುದು ಇದರಲ್ಲಿ ಒಳ್ಳೆ ಬಲವನ್ನ ಕೊಡತಕ್ಕಂತ ಗ್ರಹ ಯಾವುದು ಅಂದ್ರೆ ಐದನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ ಹತ್ತನೇ ಅಧಿಪತಿ ಕೇಂದ್ರ ಸ್ಥಾನ ಅಂತ ಹೇಳ್ತೀವಿ ತ್ರಿಕೋನ ಮತ್ತೆ ಕೇಂದ್ರಕ್ಕೆ ಹೊಂದಿರತಕ್ಕಂತ ಒಂದು ಗ್ರಹ ಶುಕ್ರ ಗ್ರಹ ಬರುತ್ತೆ ಯಾಕಂದ್ರೆ ಇದು ವೃಷಭ ರಾಶಿಗೆ ಅಧಿಪತಿ ಶುಕ್ರ ಮತ್ತೆ ತುಲ ರಾಶಿಗೆ ಅಧಿಪತಿ ಶುಕ್ರ ಇವರು ಯೋಗ ಕಾರಕನ ಆಗ್ತಾರೆ ಮಕರ ರಾಶಿ ಶುಕ್ರನದು ಎನರ್ಜಿ ಏನು ಶುಕ್ರನ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಶುಕ್ರನಲ್ಲಿ 96% ಆಫ್ ಕಾರ್ಬನ್ ಇರುತ್ತೆ ಕಾರ್ಬನ್ ಕಂಟೆಂಟ್ ಶುಕ್ರನಲ್ಲಿ ಇರುತ್ತೆ ಅಂದ್ರೆ ಈ ಜಾತಕವನ್ನ ದಾಸೆ ಎನರ್ಜೈಸ್ ಮಾಡಬೇಕಂದ್ರೆ ಶುಕ್ರ ಒಳ್ಳೆ ಸ್ಥಾನದಲ್ಲಿ ಇದ್ದು ಬಿಟ್ರೆ ಇವರಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸಪೋಸ್ ಇಲ್ಲ ಅದನ್ನ ದಾಸೆ ಎನರ್ಜಿ ಕೊಡಬೇಕು ಅವಾಗ ಅವನಿಗೆ ಬಲ ಹೆಚ್ಚಾಗುತ್ತೆ ಅಂತ ನೋಡಿದಾಗ ಶುಕ್ರನಲ್ಲಿ 96% ಎನರ್ಜಿ ಈ 96% ಎನರ್ಜಿ ಅವರಿಗೆ ಪ್ರಾಪರ್ ಆಗಿ ಸೆಲ್ತಿ ಇದ್ದಾಗ ಆ ಪರ್ಟಿಕ್ಯುಲರ್ ಚಕ್ರ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಅವರನ್ನ ಯಾವಾಗಲೂ ದೇವಿ ದೇವಸ್ಥಾನ ಕಳಿಸ್ತೀವಿ ಆ ದೇವಿ ದೇವಸ್ಥಾನದಲ್ಲಿ ಪವರ್ ಟು ಟೆಂಪಲ್ ಅಂತ ನೋಡಿದ್ರೆ ಕೊಲ್ಲೂರು ಮೂಕಾಂಬಿಕೆ ಇದೆ ಅನ್ನಪೂರ್ಣ ಶಿವರ್ನಾಡ್ ಇದೆ ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಟೆಂಪಲ್ಸ್ ಗಳು ಬ್ಯೂಟಿಫುಲ್ ಆಗಿ ಕಟ್ಟಿದೆ ಈ ಎನರ್ಜಿ ಫೀಲ್ಡ್ ಇದು ಎನರ್ಜಿ ಫೀಲ್ಡ್ ಅವಾಗ ಏನು ಮಾಡ್ತಾರೆ ಅಂದ್ರೆ ಇದನ್ನ ಯಾವ ತರ ಇವರು ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಈಗ ಸನ್ ಅಂತ ತಗೊಳ್ಳಿ मुगसोण कंप्लीट शुक्र एनर्जी बेद्रा देवी टेपल अल्ली कार्बन कंटेंट जैसे कार्बन कंटेंट अन्नपूर्णेश्वरी वर्नाड तक अन्नपूर्णेश्वरी वर्नाड नावस्थान एंट्र तक अंद्रे बेकटे एनर्जी प्रोड्यूस आ बेकल प्रोड्यूस मोर कार्बन इन सैड शुक्र कार्बन कंटेंट ಸೋ ಕಾರ್ಬನ್ ಎನರ್ಜಿ ಸಿಗುತ್ತೆ ಅಲ್ಲಿ ಒಳಗಡೆ ಹೋದ್ರೆ ವಿಗ್ರಹದಲ್ಲಿ ಆ ಶುಕ್ರನ ಎನರ್ಜಿ ಏನು ಬೇಕೋ ಅದು ಅವಾಗ ಏನಾಗುತ್ತೆ ಅಲ್ಲಿರೋ ಎನರ್ಜಿ ನಿಮ್ಮ ಬಾಡಿ ಟ್ರಾನ್ಸಿಟ್ ಆದಾಗ ನಿಮ್ಮ ಶುಕ್ರನ ಚಕ್ರ ಆಟೋಮ್ಯಾಟಿಕ್ ಆಗಿ ಎನರ್ಜಿ ಸಿಗುತ್ತೆ ಈಗ ಟೆಂಪಲ್ ಬಗ್ಗೆ ಹೇಳಕ್ ಬರ್ತೀನಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಒಂದು ಸನ್ ಸನ್ ಒಬ್ಬರ ಜಾತಕದಲ್ಲಿ ಬೇಕಿದೆ ಈಗ ಸನ್ ಅಲ್ಲಿ ಏನಿದೆ ಹೈಡ್ರೋಜನ್ ಮತ್ತೆ ಹೀಲಿಯಂ ಇದೆ ಹೈಡ್ರೋಜನ್ 75% ಇದೆ 25% ಹೀಲಿಯಂ ಇದೆ ಅಂತ ನೋಡಿ
ಈಗ ಸನ್ನಲ್ಲಿ ಹೈಡ್ರೋಜನ್ ಮತ್ತೆ ಹೀಲಿಯಂ ಇರೋದ್ರಿಂದ ಸನ್ ಎನರ್ಜಿನ ತಗೊಂಡ್ಬಂದು ನಮ್ಮ ಬಾಡಿ ಕೊಡಕ್ಕೋಸ್ಕರ ನಮ್ಮ ಋಷಿಗಳು ನಮ್ಮ ಸದೃಗಳು ಏನ್ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ ಸಣ್ಣಲ್ಲಿ ಇರತಕ್ಕಂಥ ಹೈಡ್ರೋಜನ್ ದಾಸಿ ಇರತಕ್ಕಂಥ 75% ಇರತಕ್ಕಂಥ ಒಂದು ಕಲ್ಲನ್ನು ತಗೊಂಡ್ಬಂದು ಶಿವನ್ ವಿಗ್ರಹನ ಕಟ್ ಮಾಡು. ಐ ಆಮ್ ಟಾಕಿಂಗ್ ಅಬೌಟ್ ಓಲ್ಡ್ ಟೆಂಪಲ್ಸ್. ಈಗ ಸುಮ್ ಸುಮ್ನೆ ಕಟ್ಕೊಂಡು ಹೋಗ್ತಿರ್ತಾರಲ್ಲ ಅದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಟೆಂಪಲ್ ಅಲ್ಲಿ ಟೆಂಪಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗಿನ ದಾಸಿ ಇರತಕ್ಕಂಥ ಒಂದು ಕಲ್ಲನ್ನು ತಗೊಂಡ್ಬಂದು ಆ ಕಲ್ಲಲ್ಲಿ ಶಿವನ್ ವಿಗ್ರಹವನ್ನ ಕೆತ್ತಿ ಇಲ್ಲಿ ಇಡ್ತು. ಇದ್ರ ಒಳಗಡೆ ರೂಬಿ ಸ್ಟೋನ್ ಇಡ್ತಾರೆ. ರೂಬಿ ಸ್ಟೋನ್ ಅಲ್ಲಿ ನೋಡಿ ಅಲ್ಯೂಮಿನಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದ್ರಲ್ಲಿ ನೀರು ಬಿದ್ದಾಗ ಹೈಡ್ರೋಜನ್ ಕನ್ವರ್ಟ್ ಆಗುತ್ತೆ. ಸೊ ಹೈಡ್ರೋಜನ್ ಇಲ್ಲಿ, ಸೊ ಹೈಡ್ರೋಜನ್ ಇರೋದ್ರಿಂದ ಏನಾಗುತ್ತೆ, ಇವೆರಡು ಸಣ್ಣ ಎನರ್ಜಿನ ಎಳೆದು ಎಳೆದು ಈ ಕಲ್ಲಿಗೆ ಕೊಡುತ್ತೆ, ಎನರ್ಜಿನ ರಿಸೀವ್ ಮಾಡಿ ಈ ಕಲ್ಲಿಗೆ ಕೊಡ್ತಾ ಇರುತ್ತೆ. ಈ ಕಲ್ಲಲ್ಲಿ ಎನರ್ಜಿ ಫುಲ್ ಸ್ಟೋರ್ ಆಗುತ್ತೆ. ಎನರ್ಜಿ ಸ್ಟೋರ್ ಆಗಿರೋದು ಏನಾಗುತ್ತೆ ಅಂದ್ರೆ ಇದು ಶುದ್ಧ ಹೋಗಿರ್ಬೇಕಲ್ಲ, ಶುದ್ಧ ಹೋಗಿದ್ರೆ ಎನರ್ಜಿನ ನಾವು ಪ್ರಾಪರ್ ಆಗಿ ರಿಸೀವ್ ಮಾಡ್ಕೊಳಕ್ಕೆ. ಅದಕ್ಕೆ ಏನ್ ಮಾಡ್ತೀವಿ, ಹಾಲು ಹಾಕೋದು, ಅಭಿಷೇಕ ಹಾಕೋದು, ಅಭಿಷೇಕ ಮಾಡೋದು, ಸುದ್ಗರಿಸೋದು, ಆಂಟಿಬಯೋಟಿಕ್ಸ್ ಎಲ್ಲ ಯೂಸ್ ಮಾಡೋದು, ದಿವಸನ ಒಳಗಡೆ ಹೋಗ ಚಪ್ಪಲಿ ಹಾಕೊಂಡು ಹೋಗ್ಬೇಡಿ, ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬೆಳಗ್ಗೆನೆ ಹೋಗಿ, ಅವಾಗ ರಿಸೀವಿಂಗ್ ನೇಚರ್ ಚೆನ್ನಾಗಿರುತ್ತೆ. ಈ ಸಿಸ್ಟಮ್ಸ್ ಎಲ್ಲ ಮಾಡಿ ಇದು ಮಾಡಕ್ ಮುಂಚೆ ಹೊರಗಡೆ ನವಗ್ರಹ ಮಾಡಿರ್ತೀವಿ, ಗರ್ಭಗುಡಿ ಸುತ್ತುವರೆಗೆ ಜಾಗ ಮಾಡಿರ್ತೀವಿ, ಒಳಗೆ ಹೊರಗಡೆ ಸುತ್ತುವರೆಗೆ ಜಾಗ ಮಾಡಿರ್ತೀವಿ, ಮೇಲ್ಗಡೆಯಿಂದ ರಿಸೀವ್ ಮಾಡಕ್ಕೆ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಎನರ್ಜೈಸ್ ಮಾಡಿರ್ತೀವಿ, ಈ ರಿಸೀವ್ ಮಾಡಕ್ಕೆ ಹೊರಗಡೆ ಕಂಬವನ್ನ ಕ್ರಿಯೇಟ್ ಮಾಡಿರ್ತೀವಿ, ಇದೆಲ್ಲ ಆ ಎನರ್ಜಿನ ಅಲ್ಲಿ ದಾಸಿ ಮಾಡಿ ಆ ಎನರ್ಜಿ ಸ್ಟೋರ್ ಆಗಿ ರೆಡಿ ಇರಕ್ಕೋಸ್ಕರ ಮಾಡತಕ್ಕಂತ ಕೆಲಸಗಳು. ಆ ಎನರ್ಜಿ ಸ್ಟೋರ್ ಆಗಿರುತ್ತೆ, ಸಣ್ಣ ಎನರ್ಜಿನ ಪೂರ್ತಿ ರಿಸೀವ್ ಮಾಡಿ ಇಟ್ಕೊಳ್ಳುತ್ತೆ. ಅದನ್ನ ಸುದ್ಗರ್ಸಕ್ಕೆ ಅಭಿಷೇಕ ಮಾಡಿ ಹಾಲಾಕಿ ಎಲ್ಲ ಸುದ್ಗರ್ಸ್ಬಿಟ್ಟಿದೀವಿ. ಸುದ್ಗರ್ಸಿದ ತಕ್ಷಣ ಎನರ್ಜಿ ರೆಡಿ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಫ್ರೆಶ್ ಇರೋ ಎನರ್ಜಿ ನಮ್ಮ ಬಾಡಿಗೆ ಬರಬೇಕು, ಬಾಡಿಗೆ ಬರಬೇಕಂದ್ರೆ ಅದನ್ನು ವೈಬ್ರೇಟ್ ಮಾಡಿದ್ರೆ ಎನರ್ಜಿನ ತೆಗಿಬಹುದು. ಅದಕ್ಕೋಸ್ಕರ ಮೇಳದಾಳಗಳೆಲ್ಲ ಹೊಡೆದು ವೈಬ್ರೇಟ್ ಮಾಡ್ತೀವಿ. ಆರು ಗಾಲ ಪೂಜೆ ಅಂತ ಮಾಡ್ತೀವಿ. ಒಂದ್ ದಿನವನ್ನ ಆರು ಭಾಗವಾಗಿ ಡಿವೈಡ್ ಮಾಡಿ ಆರು ಗಾಲಕ್ಕೆ ಆ ಎನರ್ಜಿನ ಕ್ರಿಯೇಟ್ ಮಾಡಿ ನಮಗೆ ಕೊಡ್ತಾ ಇದ್ವಿ. ಆ ವೈಬ್ರೇಟ್ ಮಾಡಿದಾಗ ಆ ವೈಬ್ರೇಟ್ ಆಗಿ ಎನರ್ಜಿ ರೆಡಿ ಇರುತ್ತೆ. ಅದು ನಮ್ಮ ಅಡಿಗೆ ಬರ್ಬೇಕಲ್ಲ, ನಾವೆಲ್ಲರೂ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ಕರ್ಪೂರ ತೋರಿಸ್ತಾರೆ. ಕರ್ಪೂರ ಏನಕ್ಕೆ ತೋರಿಸ್ತಾರೆ ಅಂತ ಡೀಪ್ ಆಗಿ ಹುಡುಕ್ ನೋಡಿದ್ರೆ, ನಮ್ಮ ಹಳೆ ಗ್ರಂಥಗಳೆಲ್ಲ ತೆಗೆದು ನೋಡಿದಾಗ ಏನ್ ಗೊತ್ತಾಗ್ತಿದೆ ಅಂದ್ರೆ, ಲೈಟ್ ವೆಲ್ ಟ್ರಾವೆಲ್ 3 lakh km/s. ಕರ್ಪೂರ ಏನ್ ಮಾಡುತ್ತೆ, 3 lakh ಸ್ಪೀಡ್ ಅಲ್ಲಿ ಎನರ್ಜಿನ ಹೊರಗಿರುತ್ತೆ. 3 lakh ಸ್ಪೀಡ್ ಅಲ್ಲಿ ಎನರ್ಜಿ ಹೊರಗೆ ಬರುವಾಗ ನಾವು ಅಲ್ಲಿ ನೋಡಲ್ಲ, ಅವ್ರು ಪೂಜೆ ಮಾಡ್ತಿರ್ತಾರೆ, ನಾವು ಅಲ್ಲಿ ನೋಡೋದು ಎಲ್ಲೆಲ್ಲ ನೋಡ್ತಿರ್ತೀವಿ. ನಾವ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕೋಸ್ಕರ ಬೆಲ್ ಹೊಡಿಯೋದು, ಬೆಲ್ ಹೊಡಿಯುವಾಗ ಪೂಜೆ ಮಾಡ್ತಾರಪ್ಪ ಅಂತ ಅಲ್ಲಿ ನೋಡ್ತೀವಿ, ಅದ್ ನಿಮ್ ಪರ್ಟಿಕ್ಯುಲರ್ ಚಕ್ರಕ್ಕೆ ಆ ಹೀಲಿಯಂ ಕಂಟೆಂಟ್ ಆಟೋಮೆಟಿಕ್ ಸಪ್ಲೈ ಆಗುತ್ತೆ. ಸಪ್ಲೈ ಆದಾಗ ನಿಮ್ ಚಕ್ರ ಎಲ್ಲ ಪ್ರಾಪರ್ ಆಗಿ ಕೆಲಸ ಮಾಡಕ್ ಶುರು ಆಗುತ್ತೆ, ಮೈಂಡ್ ಬಾಡಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಎಲ್ಲೋದ್ರು ಆಟೋಮೆಟಿಕ್ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ದಿಸ್ ದಿ ಹಿಡನ್ ಸೀಕ್ರೆಟ್ ಆಫ್ ಟೆಂಪಲ್. ನಾನು ಬಹಳ ಸಿಂಪಲ್ ಆಗಿ ಸಿಂಪ್ಲೆಸ್ಟ್ ಮೆಥಡ್ ಅಲ್ಲಿ ಹೇಳ್ತಾ ಇದ್ದೀನಿ. ಇದು ಹಳೆ ಕಾಲದಲ್ಲಿ ಮಾಡಿದ್ರು. ಈ ವಿಗ್ರಹಗಳಲ್ಲೆಲ್ಲ ಬಹಳ ಪವರ್ಫುಲ್ ಇತ್ತು, ಬಹಳ ಕಾಸ್ಟ್ಲಿ ಇತ್ತು. ಇದನ್ನ ನಮ್ಮ ಫಾರಿನರ್ಸ್ ಯಾರು, ಫ್ರೆಂಚ್ ಕಂಪನಿ ಅವರು ಇಂಡಿಯಾವನ್ನು ಆಳತಕ್ಕಂತ ಬಂದ ಬೇರೆ ಇಂಗ್ಲಿಷ್ ಪೀಪಲ್ಸ್ ಯಾರ್ಯಾರು ಬಂದ್ರು, ಅವರೆಲ್ಲ ಬೇಕಾದಷ್ಟು ದೇವಸ್ಥಾನಗಳಲ್ಲಿ ಇರ್ತಕ್ಕಂತ ಒಳ್ಳೆ ಗ್ರಹಗಳ ಒಳ್ಳೆ ಸ್ಟೋನ್ಸ್ ಅಲ್ಲಿ ಮಾಡಿರ್ತಕ್ಕಂತ ದೇವರ ವಿಗ್ರಹಗಳನ್ನೆಲ್ಲ ಎತ್ಕೊಂಡವರು. ಯಾಕಂದ್ರೆ ಇಟ್ಸ್ ಅ ಪ್ರೆಷಿಯಸ್ ಸ್ಟೋನ್. ಒಂದು ಸಣ್ಣ ಸ್ಟೋನ್ ತಗೋಬೇಕಂದ್ರೆ, ಇವತ್ತು ಡೈಮಂಡ್ ಒಂದು 5 carat ತಗೋಬೇಕಂದ್ರೆ 75 lakh. ಅಂತ ಪವರ್ಫುಲ್ ವಿಗ್ರಹಗಳು ಮಾಡಿಟ್ಟಿದ್ರು ನಮ್ಮ ಹಳೆ ಸಿದ್ಧರುಗಳು. ಅದನ್ನೆಲ್ಲ ಹೊಡ್ಕೊಂಡು ಹೋಗುದು, ಅವ್ರು ಕದ್ಕೊಂಡೋಗಿದ್ದಲ್ಲೇ ಬೇರೆ ದಾಳಿಗಳೆಲ್ಲ ನಡೀತು. ಮುಸ್ಲಿಮರು ಬಂದ್ರು, ಅವರು ಬೇಕಾದಷ್ಟು ವಿಗ್ರಹಗಳು ನೀವು ನೋಡಬಹುದು, ಬೇಕಾದಷ್ಟು ದೇವಸ್ಥಾನಗಳು ನೋಡಬಹುದು, ವಿಗ್ರಹಗಳನ್ನೆಲ್ಲ ತಳ್ಬಿಟ್ಟು ಹೋಗಿರೋದು ನೋಡಿದ್ವಿ, ತಳ್ಬಿಟ್ಟು ಒಳಗಡೆ ಇರತಕ್ಕಂಥ ಪ್ರೆಷಿಯಸ್ ಸ್ಟೋನ್ಸ್ ಎಲ್ಲ ತಗೊಂಡೋಗಿರೋದು ನೋಡಿದ್ವಿ. ಅಂದ್ರೆ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಟೆಂಪಲ್ಸ್ ಆರ್ ದಿ ಎನರ್ಜಿ ಸ್ಟೋರಿಂಗ್ ಪ್ಲೇಸಸ್. ಈಗ ಕೊಲ್ಲೂರು ಮೂಕಂಬೆಗೆ ಅಂತ ಮಾಡಿ, ಕೊಲ್ಲೂರು ಮೂಕಂಬೆಯಲ್ಲಿ ದೇವಿ ಮೈ ಮೇಲೆ ಒಂದು ದೊಡ್ಡ ಎಂಬ್ರಾಯ್ಡ್ ಇದೆ, ಎಷ್ಟೋ ಕೋಟಿ ಮಾಡುತ್ತೆ. ಒಬ್ರಿಗೆ ಅವ್ರ ಲಗ್ನ ಅಂತ ತಗೊಂಡ್ರೆ, ಮಿಥುನ ಲಗ್ನ ಕನ್ಯಾ ಲಗ್ನ, ಇದಕ್ಕೆ ಅಧಿಪತಿ ಬುಧ. ಬುಧನ್ ಏನ್ ಎನರ್ಜಿ, ಏನ್ ಕೆಮಿಕಲ್ ಕಂಟೆಂಟ್ ಇದೆ ಅಂತ ನೋಡಿದೀನಿ. ಬುಧನ್ ಎನರ್ಜಿ ಏನು, ಗ್ರೀನ್ ಕಲರ್. ಗ್ರೀನ್ ಕಲರ್ ಅಂದ್ರೆ ಎಮರಾಲ್ಡ್, ಪಚ್ಚೆ ಮರಗದ ಪಚ್ಚೆ ಅಂತ ಹೇಳ್ತೀವಿ. ಆ ಪಚ್ಚೆ ಸ್ಟೋನ್ಸ್ ದೇವಿ ಮೈ ಮೇಲೆ ಇದೆ ಕೊಲ್ಲೂರು. ಒಬ್ಬ ಜಾತಕದಲ್ಲಿ ಬುಧ ಸಂಬಂಧಪಟ್ಟ ವಿಷಯದಲ್ಲಿ ವೀಕ್ ಇದ್ರೆ, ಇಲ್ಲ ಮಿಥುನ್ ಲಗ್ನ ಕನ್ಯಾ ಲಗ್ನ ಮಿಥುನ್ ರಾಶಿ ಕಲ್ಯಾಣ ಲಗ್ನ ರಾಶಿಗಳಲ್ಲಿ, ಈಗ ಬುಧ ಈಗ ಪ್ರೆಸೆಂಟ್ ಟ್ರಾನ್ಸಿಟ್ ನೋಡಿ ಬುಧ ನೀಚನಾಗಿದೆ.
ಅವಾಗ ಏನಾಗುತ್ತೆ, ಕನ್ಯ ಲಗ್ನವರು ಮಿಥುನ ಲಗ್ನವರು ಅಷ್ಟು ಪವರ್ಫುಲ್ ಆಗಿರಲ್ಲ. ಸೊ ಅವಾಗ ಅವ್ರು ಕೊಲ್ಲೂರ್ ಮುಖಂಬಿಗೆ ಹೋಗುದು. ಕೊಲ್ಲೂರ್ ಮುಖಂಬಿಗೆ ಹೋದಾಗ ಆ ಗ್ರೀನ್ ಎನರ್ಜಿ ಸಿಗುತ್ತೆ. ಗ್ರೀನ್ ಬಗ್ಗೆ ಇನ್ನೊಂದು ಚಿಕ್ಕ ಕ್ಲೂ ಕೊಡ್ತೀನಿ ನಿಮ್ಗೆ. ಎಲ್ಲ ಕಲರ್ ಸೆವೆನ್ ಕಲರ್ಸ್ ನ ಮಿಕ್ಸ್ ಮಾಡಿ ನೀವು ಪ್ರೊಪೋರ್ಷನೇಟ್ ಆಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಡಾರ್ಕ್ ಗ್ರೀನ್ ಬರುತ್ತೆ. ಅಂದ್ರೆ ನಾನು ಏನ್ ಹೇಳಕ್ ಬರ್ತೀನಿ ಇಲ್ಲಿ ಅಂತ ಹೇಳಿದ್ರೆ, ಎಲ್ಲ ಕಲರ್ ಸೇರಿದ್ರೆ ಗ್ರೀನ್ ಬರುತ್ತೆ, ಡಾರ್ಕ್ ಗ್ರೀನ್ ಬರುತ್ತೆ ಅಂತ ಹೇಳಿದ್ರೆ, ಕನ್ಯ ಲಗ್ನದವರು ಬುದ್ಧ ಮಿಥುನ ಲಗ್ನದವರಿಗೆ ಆ ಅಧಿಪತಿ ಬರೋದ್ರಿಂದ ಅದಕ್ಕೆ ಬುಧಾನ ಬುದ್ಧಿಕಾರಕ ಅಂತ ಹೇಳುದು. ಯಾಕಂದ್ರೆ ಅವರಲ್ಲಿ ಎಲ್ಲಾ ಕೆಮಿಕಲ್ ಕಂಟೆಂಟ್ ಎಲ್ಲಾ ಗ್ರಹದ ಶಕ್ತಿನೂ ಮಿಕ್ಸ್ ಮಾಡದೆ ಆ ಗ್ರಹವಾಗೋದ್ರಿಂದ ಅದಕ್ಕೆ ಆ ಬಲ ಬಂದಿದೆ ಅನ್ನೋದಕ್ಕೋಸ್ಕರ. ಒಬ್ಬ ಚೆನ್ನಾಗಿ ಎಜುಕೇಶನ್ ಮಾಡ್ತಿಲ್ಲ ಅಂದ್ರೆ ಅವನಿಗೆ ಪಚ್ಚೆ ಉಂಗ್ರ ಹಾಕಿ ಅವನ್ನ ಕೊಲ್ಲೂರ್ ಮುಖಾಮಿ ಕರ್ಕೊಂಡು ಹೋಗಿ, ಗಣೇಶ ದೇವಸ್ಥಾನ ಕರ್ಕೊಂಡು ಹೋಗಿ, ವೆಂಕಟೇಶ್ವರ ದೇವಸ್ಥಾನ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಬಿಕಾಸ್ ಟು ರಿಸೀವ್ ದಟ್ ಎನರ್ಜಿ ಟು ದಟ್ ಬಾಡಿ, ಟು ಎನರ್ಜೈಸ್ ದಟ್ ಬಾಡಿ ಟು ಡೂ ಗುಡ್ ಇನ್ ಲೈಫ್ ಅನ್ನೋದನ್ನ ಫಸ್ಟ್. ಸೊ ಈ ತರ ಟೆಂಪಲ್ಸ್ ಅಲ್ಲಿ ಇದಕ್ಕೆ ಬೇಕಾದಷ್ಟು ವಿಷಯ ಇದೆ. ಒಂದು ದೇವಸ್ಥಾನ ಅಂತ ತಗೊಂಡಿದ ತಕ್ಷಣ ದೇವಸ್ಥಾನ ಒಳಗಡೆ ಎಂಟರ್ ಆಗುವಾಗ್ಲೇ ದೇವಸ್ಥಾನವನ್ನ ಒಂದ್ ಮೂರ್ ಸುತ್ತ ಬರ್ತೀವಿ. ಯಾಕಂದ್ರೆ ನಮ್ಮ ಬಾಡಿ ಸುದ್ದಿಗರ್ಸಕ್ಕೆ ಒಳಗಡೆ ಹೋಗಿದ ತಕ್ಷಣ ನವಗ್ರಹವನ್ನು ಸುತ್ತಿರ್ತೀವಿ, ಇನ್ನೂ ನಮ್ಮ ಬಾಡಿ ಕ್ಲೀನ್ ಆಗಕ್ಕೆ, ಆಮೇಲೆ ಗರ್ಭಗುಡಿನ ಸುತ್ತ ಬರ್ತೀವಿ ಇನ್ನೂ ಕ್ಲಚ್ ಮಾಡಕ್ಕೆ, ಆಮೇಲೆ ಹೋಗಿ ಮುಂದೆ ನಿಂತ್ಕೊಳ್ತೀವಿ. ಎನರ್ಜಿನ ರಿಸೀವ್ ಮಾಡ್ಕೊಂಡಾಗ ನಮ್ಮ ಬಾಡಿ ಫುಲ್ ಎನರ್ಜೈಸ್ ಆಗುತ್ತೆ. ನಮ್ಮ ಪರ್ಟಿಕ್ಯುಲರ್ ಚಕ್ರ ಯಾವ್ದು ಬೇಕೋ ಆ ಚಕ್ರವನ್ನ ಎನರ್ಜೈಸ್ ಮಾಡ್ಕೊಂತೀವಿ, ಅವಾಗ ನಮ್ಮ ಬಾಡಿ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ಮ ಬಾಡಿ ಕೆಮಿಕಲ್ ಕಂಟೆಂಟ್ ಇಂದ ಆಗಿರೋದು, ಈ ವಿಗ್ರಹಗಳು ಕೆಮಿಕಲ್ಸ್ ಇಂದ ಆಗಿರೋದು, ಪರ್ಟಿಕ್ಯುಲರ್ ಕೆಮಿಕಲ್ ಕಂಟೆಂಟ್ ಗ್ರೂಪ್ ಇಂದ ಆಗಿರೋದು. ಸಿಂಪಲ್ ಆಗಿ ಹೇಳಕ್ ಬರ್ತಾ ಇದ್ದೀನಿ, ಐ ಆಮ್ ನಾಟ್ ಗೋಯಿಂಗ್ ವೆರಿ ಡೀಪ್. ಡೀಪ್ ಆಗಿ ಹೋದ್ರೆ ಶಿಲ್ಪಶಾಸ್ತ್ರ ಅಂತ ಒಂದು ರೂಲೇ ಇದೆ. ಒಂದು ದೇವಸ್ಥಾನ ಅಂದ್ರೆ ಯಾವ ತರ ಕಟ್ಟಬೇಕು, ಎಲ್ಲೆಲ್ಲಿ ಏನೇನ್ ಬರಬೇಕು, ಯಾವ ತರ ಇದ್ರೆ ಅಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಬಾಡಿ ಅಂತಂದ್ರೆ ಏನು, ಬಾಡಿನ ಈ ಕಾಂಬಿನೇಷನ್ ಪ್ರಕಾರ ಚೆಕ್ ಮಾಡುವಾಗ ಯಾವ್ಯಾವ ಬಾಡಿಗೆ ಯಾವ ತರ ಎನರ್ಜಿ ಬೇಕು, ಅದಕ್ಕೆ ಬೇಕಾದಷ್ಟು ರೂಲ್ಸ್ ಗಳಿದೆ. ನಾನು ಹೇಳಿದ್ನಲ್ಲ, ಜಾಕ್ ಒನ್ ತಗೊಂಡ್ರೆ ಡಿವಿಷನ್ ಚಾರ್ಟ್ ಶೆಡ್ ಬಲ ಆಸ್ಟಿಕ್ ವರ್ಗ ಕೆಪಿ ಸಿಸ್ಟಮ್ ಬೇಕಾದಷ್ಟು ರೂಲ್ಸ್ ಅಪ್ಲೈ ಮಾಡಿ ನಿಮ್ಗೆ ಯಾವ ಎನರ್ಜಿ ಬೇಕಂತ ಕಂಡು. ಸರಿ, ಈಗ ಟೆಂಪಲ್ಸ್ ಬಗ್ಗೆ ನೋಡಿದ್ವಿ, ನೆಕ್ಸ್ಟ್ ಚರ್ಚ್ ಬಗ್ಗೆ ನೋಡೋಣ. ಚರ್ಚ್ ಅಂತ ತಗೊಂಡ್ರೆ ಚರ್ಚ್ ನ ಸೇಮ್ ಶೇಪ್ ಅಲ್ಲೇ ಕಟ್ಟೆ ಟು ದ ಸೇಮ್ ಎನರ್ಜಿ. ಅದು ಯಾವಾಗ್ಲೂ ಶುದ್ಧವಾಗಿಟ್ಟಿರ್ತಾರೆ, ಎನರ್ಜಿ ಫೀಲ್ಡ್ ಚೆನ್ನಾಗಿರುತ್ತೆ, ಒಳಗಡೆ ಯಾವಾಗ್ಲೂ ಕ್ಯಾಂಟಲ್ ಅಂಟಿಸ್. ವಿ ನೋ ದಟ್ ಲೈಟ್ ವಿಲ್ ಟ್ರಾವೆಲ್ 3 lakh km ಪರ್ ಸೆಕೆಂಡ್. ಒಳಗಡೆ ಪೀಸ್ಫುಲ್ ಆಗಿ ಕೂತ್ಕೊಂಡು ದೇವರನ್ನ ಬೇಡತಕ್ಕಂತ ಒಂದು ಯೋಗ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಮಾಡೋ ಅವಕಾಶ ಒಳಗಡೆ ಪೀಸ್ಫುಲ್ ಆಗಿ ನಿಂತ್ಕೊಂಡು ಕೂತ್ಕೊಂಡು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನ ಹಂಚಿಕೊಳ್ಳುವಾಗ ನಮ್ಮ ಮನಸ್ಸು ಶಾಂತ ರೀತಿಯಲ್ಲಿರುತ್ತೆ, ಯೋಗ ಸ್ಟೇಟ್ ಅಲ್ಲಿ ಇರುತ್ತೆ, ಸಬ್ ಕಾನ್ಶಿಯಸ್ ಸ್ಟೇಟ್ ಆಗಿ ಹೋಗಿರುತ್ತೆ. ಆ ಟೈಮಲ್ಲಿ ನೀವು ಅಣಸಿರ್ತಕ್ಕಂಥ ಕ್ಯಾಂಡಲ್ಗಳು ಪ್ರೊಡ್ಯೂಸ್ ಆಗತಕ್ಕಂಥ ಲೈಟ್ ಎನರ್ಜಿ ರಿಲ್ಯಾಕ್ಸ್ ಸ್ಪೀಡ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಹೊರಡೆ ಇರೋಂಥ ಎಲ್ಲ ಎನರ್ಜಿಗಳು ರಿಸೀವ್ ಮಾಡ್ಕೊಳ್ಳುತ್ತೆ, ರಿಸೀವ್ ಮಾಡ್ಕೊಂಡಿದ್ದ ಎನರ್ಜಿ ಕೂತಿರೋ ಮನುಷ್ಯನ ಬಾಡಿಯಲ್ಲಿ ಟ್ರಾನ್ಸಿಟ್ ಆಗುತ್ತೆ. ಟ್ರಾನ್ಸಿಟ್ ಆಗುವಾಗ ಯಾವ್ಯಾವ ಚಕ್ರಕ್ಕೆ ಯಾವ್ಯಾವ ಎನರ್ಜಿ ಬೇಕೋ ಅದನ್ನ ಕೊಟ್ಟುಕೊಡುತ್ತೆ. ಕೊಟ್ಟಿದ ತಕ್ಷಣ ಅವನ ಬಾಡಿಯಲ್ಲಿ ಪಾಸಿಟಿವ್ ಎನರ್ಜಿ ಫಾರ್ಮ್ ಆಗಿದ ತಕ್ಷಣ ಆಟೋಮ್ಯಾಟಿಕಲಿ ಅವನ ಥಾಟ್ಸ್ ಥಿಂಕಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ, ಮನಸ್ಸಿನ ರೀತಿ ಅವನ ಬಾಡಿಯಲ್ಲಿ ಚೇಂಜಸ್ ಬರುತ್ತೆ, ಮೈಂಡ್ ಬಾಡಿ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ಅವಾಗ ಆಟೋಮ್ಯಾಟಿಕ್ ಆಗಿ ಅವನ ರಿಸಲ್ಟ್ಗಳು ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಮಜ್ಜಿದ ಅಂತ ತಗೊಳ್ಳಿ. ನಾನು ಇದರಲ್ಲಿ ಇನ್ಡೆಪ್ತ್ ಆಗಿ ಹೋದ್ರೆ ಸಿಕ್ಕಾಪಟ್ಟೆ ವಿಷಯಗಳನ್ನ ನಾವು ನಂಚ್ಕೊಳ್ಬಹುದು, ಬಟ್ ಅಲ್ಲಿ ಡೂಮ್ ಶೇಪ್ ಅಲ್ಲಿ ಮಾಡಿರ್ತಾರೆ. ಡೂಮ್ ಶೇಪ್ ಅಲ್ಲಿ ಇಲ್ಲಿ ಸ್ಪೀಕರ್ ಇಟ್ಬಿಟ್ಟು ಸೌಂಡ್ ಕ್ರಿಯೇಟ್ ಮಾಡಿ, ಈ ಸೌಂಡ್ ಏನ್ ಮಾಡುತ್ತೆ, ಪ್ರಪಂಚದಲ್ಲಿ ಇರತಕ್ಕಂಥ ಎನರ್ಜಿನ ಡಿಸ್ಟರ್ಬ್ ಮಾಡುತ್ತೆ. ಈ ಸೌಂಡ್ ಪ್ರೊಡಕ್ಷನ್ ಆಫ್ ಸೌಂಡ್ ಡೂಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ದ ಎನರ್ಜಿ ವಿಲ್ ಬಿ ಕಲೆಕ್ಟೆಡ್ ಅಂಡ್ ಗಿವನ್ ಟು ಇನ್ಸೈಡ್. ಈ ಡೂಮ್ ಅಲ್ಲಿ ವೈಬ್ರೇಷನ್ ವಿಲ್ ಡಿಸ್ಟರ್ಬ್ ದಿ ಎನರ್ಜಿ. ಈಗ ಅಲ್ಲ ಅಂತ ಜೋಗ ಕೂಗುವಾಗ ಏನಾಗುತ್ತೆ ಅಂದ್ರೆ ಆ ಎನರ್ಜಿ ಫುಲ್ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ದಿ ಎನರ್ಜಿ ಒಳಗಡೆ ಇರತಕ್ಕಂಥ ಎಲ್ಲ ಗ್ರಹ ಶಕ್ತಿ ಎನರ್ಜಿಗಳನ್ನ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿ. ಡಿಸ್ಟರ್ಬ್ ಮಾಡುವಾಗ ಐರು ಏನ್ ಮಾಡ್ತಾರೆ ಅಂದ್ರೆ, ನಾವು ಆರ್ಗಳ ಪೂಜೆ ಹೆಂಗ್ ಮಾಡ್ತೀವೋ ಆತರ ಐದು ಸರಿ ನಮಸ್ ಮಾಡ್ತೀವಿ.
ನಮಾಜ್ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಳಗಡೆ ಹೋಗುವಾಗ ಬಾಡಿನ ಸುಲಭವಾಗಿ ತೊಳ್ಕೊಂತಾರೆ. ತೊಳಿಕ್ಕೆ ಸ್ವಲ್ಪ ಸಿಸ್ಟಮ್ಸ್ ಎಲ್ಲ ಇಟ್ಟಿದೀವಿ, ಸಿಸ್ಟಮ್ಯಾಟಿಕ್ ಆಗಿ ಅವ್ರ ಬಾಡಿನ ಕ್ಲೀನ್ ಆಗಿ ತೊಳ್ಕೊಂತಾರೆ. ತೊಳೆದಾಗ ಬಾಡಿ ಶುದ್ಧವಾಗುತ್ತೆ. ಶುದ್ಧವಾಗಿದ ತಕ್ಷಣ ಕೂತ್ಕೊಂಡು ದಿ ಆರ್ ಡೂಯಿಂಗ್ ಇನ್ ಡಿಫ್ರೆಂಟ್ ಯೋಗಾ ಟೆಕ್ನಿಕ್ಸ್. ಡಿಫ್ರೆಂಟ್ ಯೋಗಾ ಟೆಕ್ನಿಕ್ ಅಲ್ಲಿ ಅವ್ರ ಬಗ್ಗಿ ಎದ್ದು ಅವ್ರ ಬಾಡಿನ ಎಕ್ಸಸೈಸ್ ಕೊಟ್ಟಾಗ ಏನಾಗುತ್ತೆ, ಬಾಡಿ ಫಿಸಿಕಲಿ ರೆಡಿ ಆಗುತ್ತೆ. ಮೆಂಟಲಿ ಪೀಸ್ಫುಲ್ ಆಗಿ ಕೂತ್ಕೊಂಡು ಯೋಗ ಸ್ಟೇಟ್ ಅಲ್ಲಿ ಇರುವಾಗ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗುತ್ತೆ. ಅಂತ ಟೈಮ್ ಅಲ್ಲಿ ಡಿಸ್ಟರ್ಬ್ ಆಗಿರೋ ಎನರ್ಜಿ ಅವ್ರ ಬಾಡಿಯಲ್ಲಿ ಎಂಟರ್ ಆಗುತ್ತೆ. ಬಾಡಿಯಲ್ಲಿ ಎಂಟರ್ ಆಗಿ ಅವ್ರ ಬಾಡಿನ ಸುದ್ಗರಿಸಿ ಆ ಬಾಡಿಯಲ್ಲ ಪರ್ಟಿಕ್ಯುಲರ್ ಚಕ್ರಗಳನ್ನ ಎನರ್ಜೈಸ್ ಮಾಡುತ್ತೆ. ಎನರ್ಜೈಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅವರಿಗೆ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಥಿಂಕಿಂಗ್ಸ್ ಆಗುತ್ತೆ. ಮೈಂಡ್ ಬಾಡಿ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ಎಲ್ಲರೂ ಸಕ್ಸಸ್ ಸಿಗ್ತೀವಿ. ಇದನ್ನ ಸಿಂಪ್ಲೆಸ್ಟ್ ವ್ಯೂ ಅಲ್ಲಿ ಹೇಳ್ತಾ ಇದ್ದೀನಿ. ನಾನು ಸೈಂಟಿಫಿಕ್ ಆಗಿ ತಗೊಂಡಿದ್ದೀನಿ, ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡಿದ ಸಿಕ್ಕಾಪಟ್ಟೆ ವಿಷಯಗಳಿದೆ. ಇದೆಲ್ಲ ನಮ್ಮ ಋಷಿಗಳು ಎಲ್ಲದರಲ್ಲೂ ಮಸ್ಜಿದ್ ಅಲ್ಲೂ ಚರ್ಚ್ ಅಲ್ಲಿ ಟೆಂಪಲ್ಸ್ ಗಳಲ್ಲಿ ನಮ್ಮ ಋಷಿಗಳು ಏನ್ ಮಾಡಿದ್ರು ಅಂದ್ರೆ, ಮನುಷ್ಯ ಅವನ ಜೀವನವನ್ನ ಚೆನ್ನಾಗಿ ನಡೆಸಬೇಕು, ಅವನ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಚೆನ್ನಾಗಿರಬೇಕು, ಅವನ ಚಕ್ರಗಳೆಲ್ಲ ಪ್ರಾಪರ್ ಆಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಿಸ್ಟಮ್ಸ್ ಎಲ್ಲ ಫಾರ್ಮ್ ಮಾಡಿದ್ದಾರೆ. ಈ ತರ ಬೇಕಾದಷ್ಟು ಸಿಸ್ಟಮ್ಸ್ ಇದೆ, ಒಂದೊಂದ ಡಿಸ್ಕಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ಳೋದು ಅನ್ನೋದಕ್ಕೋಸ್ಕರ ಇದು ಇಟ್ಸ್ ಓನ್ಲಿ ಇಂಟ್ರೊಡಕ್ಷನ್ ಪ್ರೋಗ್ರಾಮ್. ಔ ಇಟ್ ಇಸ್ ಸೈನ್ಸ್. ಈಗ ಚರ್ಚಸ್, ಈಗ ಮಸ್ಜಿದ್, ನಿಮ್ಗೆ ಟೆಂಪಲ್ಸ್ ಅಂತ ನೋಡಿದ್ರೆ ಸೈನ್ಸ್ ಅಂತ ಕಾಣ್ತಾ ಇಲ್ವಾ? ಯಾಕಂದ್ರೆ ಪರ್ಟಿಕ್ಯುಲರ್ ಗಣಶಕ್ತಿ ತಾನೇ ಇರೋದು, ಹಂಗಂದ್ರೆ ಅದನ್ನ ಪರ್ಟಿಕ್ಯುಲರ್ ಕೆಮಿಕಲ್ ಕಂಟೆಂಟ್ ತಾನೇ ಇರೋದು. ಆ ಕೆಮಿಕಲ್ ಕಂಟೆಂಟ್ ನಮ್ಮ ಬಾಡಿಗೆ ಬರುತ್ತಾನೆ. ಇದಕ್ಕೆ ಯಾವ್ದಾದ್ರು ಭಾಷೆ ಸಂಬಂಧಪಟ್ಟಿದ್ಯಾ? ಯಾವ್ದಾದ್ರು ಲ್ಯಾಂಗ್ವೇಜ್ ಸಂಬಂಧಪಟ್ಟಿದ್ಯಾ? ಯಾವ್ದಾದ್ರು ಸಿಸ್ಟಮ್ ಸಂಬಂಧಪಟ್ಟಿದ್ಯಾ? ಈಗ ಹಿಂದೂಯಿಸಂ, ಮುಸ್ಲಿಮಿಸಂ, ಕ್ರಿಶ್ಚಿಯನಿಸಂ ಅಂತ ಯಾವ್ದಾದ್ರು ಇಸಮ್ಸ್ ಗಳಿದೆಯಾ? ಗ್ರೂಪಿಸಂ ಇದೆಯಾ? ಇಲ್ವೇ ಇಲ್ವಲ್ಲ. ಗ್ರಹದಲ್ಲಿರ್ತಕ್ಕಂಥ ಕೆಮಿಕಲ್ ಕಂಟೆಂಟ್ ನ ಯಾವ ತರ ನಮ್ಮ ಬಾಡಿಗೆ ಸಪ್ಲೈ ಮಾಡಕ್ಕಂತೇಳಿ ನಮ್ಮ ದೊಡ್ಡವರುಗಳು ಈ ಸಿಸ್ಟಮ್ ನ ಮಾಡಿಕೊಟ್ಟಿದ್ದಾರೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನಾನು ಇವನು ನಾನು ಅವನು ಅಂತ ಕಿತ್ತಾಡ್ಕೊಂಡು ಸಾಯ್ತೀನಿ. ಅದು ಹೋಗಬೇಕು. ಅದೆಲ್ಲ ಹೋಗಿ ಮನುಷ್ಯನ ನಮ್ಗೆ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಇಂಪ್ರೂವ್ ಆಗಬೇಕು, ನಾವೆಲ್ಲ ಚೆನ್ನಾಗಿರಬೇಕು, ನಮ್ಮ ಮನಸ್ಸು ಸ್ಥಿತಿ ಮತ್ತೆ ನಮ್ಮ ಬಾಡಿ ಚೆನ್ನಾಗಿದ್ರೆ ರಿಸಲ್ಟ್ ಸಿಗೋಕ್ಕೋಸ್ಕರ ಇದನ್ನ ಉಪಯೋಗಿಸ್ಕೊಳ್ಳಿ. ಇದನ್ನ ಸರಿಯಾದ ಅಸ್ಟ್ರಾಲಜರ್ ಹತ್ರ ಹೋಗಿ, ಅವ್ರು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಸರಿಯಾದ ಅಸ್ಟ್ರಾಲಜರ್ ಹತ್ರ ಹೋಗಿ ನಿಮ್ ಜಾತಕನ ಸರಿಯಾಗಿ ಚೆಕ್ ಮಾಡಿಕೊಂಡು ಯಾವ ಗ್ರಹ ಶಕ್ತಿ ತಗೊಂಡ್ರೆ ಎಲ್ಲಿ ಹೋಗ್ಬೇಕು. ಈಗ ವೇಲಾಂಗಣಿ ಕಳಿಸ್ತೀವಿ, ಮುಸ್ಲಿಮ್ಸ್ ಗಳಿಗೆ ನಾಗೂರ್ ದರ್ಗಾ, ಏರ್ವಾಡಿ ದರ್ಗಾ, ಬೇಕಾದಷ್ಟು ಇಂಡಿಯಾದಲ್ಲಿ ಬೇಕಾದಷ್ಟು ಕಡೆ ಇದೆ. ಟೆಂಪಲ್ಸ್ ಅಂದ್ರೆ ಹೇಳೋದು ಬೇಕಾದಷ್ಟು ಇದೆ ನಿಮ್ಗೆ ಟೆಂಪಲ್ಸ್ ಗಳು. ಇದು ರಾಮೇಶ್ವರಂ ಕಳಿಸ್ತೀವಿ, ತಿರುಪತಿ ಕಳಿಸ್ತೀವಿ, ಕಾಳಸ್ತಿ ಕಳಿಸ್ತೀವಿ, ಕುಕ್ಕೆ ಸುಬ್ರಹ್ಮಣ್ಯ ಕಳಿಸ್ತೀವಿ, ಕೊಲ್ಲೂರು ಮೂಕಾಂಬಿಕೆ ಕಳಿಸ್ತೀವಿ, ಅನ್ನಪೂರ್ಣ ಶಿವನಾಡ ಕಳಿಸ್ತೀವಿ. ಬೇಕಾದಷ್ಟು ಒಂದೊಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಕೆಮಿಕಲ್ ಕಂಟೆಂಟ್ ಇರುತ್ತೆ. ಆ ಕೆಮಿಕಲ್ ಕಾಂಬಿನೇಷನ್ಸ್ ಆ ಪರ್ಟಿಕ್ಯುಲರ್ ಎನರ್ಜಿನ ಕೊಡುತ್ತೆ. ಒಂದೊಂದು ಗ್ರೂಪ್ ಅವರು ಒಂದೊಂದ್ ತರ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್, ಏನು ಹಿಂದೂಸ್ ಅಲ್ಲಿ ಬೇಕಾದಷ್ಟು ದೇವರುಗಳಿದ್ದಾರೆ, ಬೇಕಾದಷ್ಟು ಟೆಂಪಲ್ಸ್ ಗಳಿದೆ, ನಮ್ಮಲ್ಲಿ ಒಂದೇ ಒಂದು ದೇವರು, ಈ ತರ ಎಲ್ಲ ಡಿಫ್ರೆನ್ಸಿಯೇಷನ್ ಮಾಡ್ತಿರ್ತಾರೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಈಚ್ ಅಂಡ್ ಎವ್ರಿ ಟೆಂಪಲ್ಸ್ ಆರ್ ಪ್ರೊಡ್ಯೂಸಿಂಗ್ ದಿ ಪರ್ಟಿಕ್ಯುಲರ್ ಕೆಮಿಕಲ್ ಕಂಟೆಂಟ್ ಆರ್ ದಿ ಪರ್ಟಿಕ್ಯುಲರ್ ಕೆಮಿಕಲ್ ಎನರ್ಜಿ ಆರ್ ದಿ ಇಟ್ ಇಸ್ ದಿ ಎನರ್ಜಿ ಸ್ಟೋರಿಂಗ್ ಪ್ಲೇಸಸ್ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಬೇಕೋ, ನಿಮ್ಗೆ ಯಾವ ಟೆಂಪಲ್ಗೆ ಹೋದ್ರೋ ರಿಸಲ್ಟ್ ಸಿಗುತ್ತೆ ಅಲ್ಲಿ ಹೋಗ್ಬೇಕು. ಈಗ ಒಬ್ಬ ಒಂದು ಟೆಂಪಲ್ಗೆ ಹೋಗಿರ್ತಾನೆ, ಏನ್ ನಾನು ಈ ದೇವಸ್ಥಾನಕ್ಕೆ ಹೋದಪ್ಪ, ನನಗೇನು ರಿಸಲ್ಟ್ ಸಿಗ್ಲಿಲ್ಲ, ನನಗೆ ಅಷ್ಟೊಂದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಾನೆ. ಅದೇ ಇನ್ನೊಬ್ಬ ಹೋಗಿರ್ತಾನೆ, ಏ ಫಸ್ಟ್ ಕ್ಲಾಸ್ ಆಗಿ ಬರ್ತಾ ಇದ್ದಪ್ಪ, ನನಗೆ ನನಗೆ ಬಹಳ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಟೆಂಪಲ್ ಸೂಟಬಲ್ ಅಂತ ಇರುತ್ತೆ, ಆ ಪರ್ಟಿಕ್ಯುಲರ್ ಟೆಂಪಲ್ಸ್ ನ ತಿಳ್ಕೊಂಡು ಅದನ್ನ ಫಾಲೋ ಮಾಡಿದ ರಿಸಲ್ಟ್ ಎಂಜಾಯ್ ಮಾಡಬಹುದು ಅಂತ ಹೇಳುತ್ತಾ ಇಂಟ್ರೊಡಕ್ಷನ್ ಇಷ್ಟಿಗೆ ಈ ಟೆಂಪಲ್ ಚರ್ಚ್ ಮಸ್ಜಿದ್ ಬಗ್ಗೆ ನೆಲೆಸ್ತೇನೆ.